ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಎಸ್ಪೆಚ್ ಡೈರೀಸ್. ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಕೈ ತುಂಬ ಹಣವನ್ನ ಕೂಡ ಸಂಪಾದನೆ ಮಾಡ್ತೀವಿ, ಆದರೆ ತಿಂಗಳ ಕೊನೆ ಅಂತ ಬಂದಾಗ ಜೇಬು ಮತ್ತೆ ಖಾಲಿಯಾಗಿರುತ್ತೆ. ಈ ಪರಿಸ್ಥಿತಿಯಿಂದ ಪಾರಾಗೋಕೆ ಹಣದ ಬಗ್ಗೆ ಮಾಹಿತಿ ಇರೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಷ್ಟೇ ಹಣದ ವಿಷಯಗಳು ನಮ್ಮ ಮನಸ್ಥಿತಿ ಹಾಗೂ ಮನಸ್ಥಿತಿ ಎರಡನ್ನು ಚೆನ್ನಾಗಿ ಇಡುತ್ತೆ. ಹಾಗಾದ್ರೆ ಮತ್ತೆ ವೇಟ್ ಮಾಡ್ತಾ ಇದ್ದೀರಾ? ಬೆಸ್ಟ್ ಫೈನಾನ್ಸ್ ಬುಕ್ಗಳಲ್ಲಿ ಒಂದಾಗಿರುವ ದ ಸೈಕಾಲಜಿ ಆಫ್ ಮನಿ ಪುಸ್ತಕದ ಕನ್ನಡ ಸಾರಾಂಶವನ್ನ ಈ ವಿಡಿಯೋಗಳ ಸರಣಿಯಲ್ಲಿ ತಿಳಿದುಕೊಳ್ಳೋಣ. ಹಣವಂತರಾಗಿ ಮತ್ತೆ ಹಣವಂತರಾಗಿಯೇ ಇರಿ. ಹಣವಂತ ಅಥವಾ ಶ್ರೀಮಂತ ಆಗೋದಕ್ಕೆ, ಈ ಹಣ ಗಳಿಸೋದಕ್ಕೆ ಲಕ್ಷಾಂತರ ದಾರಿಗಳಿವೆ. ಅದನ್ನು ಹೇಳೋದಕ್ಕಂತಾನೆ ಸಾಕಷ್ಟು ಪುಸ್ತಕಗಳು ಕೂಡ ಇವೆ. ಆದರೆ ಹಣವಂತರಾಗಿಯೇ ಇರೋದಕ್ಕೆ ಇರೋ ಒಂದೇ ಒಂದು ದಾರಿ ಅಂತ ಹೇಳಿದರೆ ಖರ್ಚನ್ನು ಕಡಿಮೆ ಮಾಡೋದು. ಹಾಗೆಯೇ ಈ ಹಣ ಖಾಲಿಯಾಗತ್ತೆ, ಖಾಲಿಯಾಗಬಹುದು ಅನ್ನುವಂಥ ಒಂಚೂರು ಭಯ ಆದರೂ ಮನಸ್ಸಲ್ಲಿ ಇಟ್ಕೊಂಡಿರೋದು. ಇದನ್ನು ಯಾವಾಗಲೂ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದರೆ ಪರಿಸ್ಥಿತಿ ಯಾವತ್ತೂ ಕೂಡ ಕೈಮೀರಿ ಹೋಗೋದಿಲ್ಲ. ಈಗ ಇಬ್ಬರು ಇನ್ವೆಸ್ಟರ್ಗಳ ಒಂದು ಕಥೆಯನ್ನು ನಾನು ನಿಮ್ಗೆ ಹೇಳ್ತೀನಿ. ಇವರಿಬ್ಬರಿಗೆ ಒಬ್ರಿಗೊಬ್ಬರಿಗೆ ಪರಸ್ಪರ ಪರಿಚಯನೇ ಇರಲ್ಲ, ಯಾರು ಅಂತಲೇ ಗೊತ್ತಿರಲ್ಲ. ಆದರೆ ಒಂದು ಹಂತದಲ್ಲಿ ಇಬ್ಬರ ಪರಿಸ್ಥಿತಿ ಒಂದೇ ರೀತಿಯಾಗತ್ತೆ. ಅದರಲ್ಲಿ ಮೊದಲನೆಯವರು ಅಮೆರಿಕದ ಇನ್ವೆಸ್ಟರ್ ಜೆಸ್ಸಿ ಲಿವರ್ಮೋರ್ ಅವರು. 1877 ಜೆಸ್ಸಿ ಲಿವರ್ಮೋರ್ ಅವರು ಹುಟ್ಟುತ್ತಾರೆ. ಆ ದಿನಗಳು ಹೇಗಿತ್ತು ಅಂತ ಹೇಳಿದರೆ, ಜನರಿಗೆ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೆಚ್ಚಿನವ್ರಿಗೆ ಗೊತ್ತೇ ಇರಲಿಲ್ಲ. ಇನ್ವೆಸ್ಟ್ ಮಾಡಿದರೆ ರಿಟರ್ನ್ಸ್ ಬರುತ್ತೆ, ಬೇರೆ ಬೇರೆ ಫಂಡ್ಗಳು, ಇದೆಲ್ಲದರ ಬಗ್ಗೆ ಯಾವುದೇ ಅರಿವು ತುಂಬ ಜನರಿಗೆ ಇಲ್ಲದೇ ಇದ್ದಂಥ ಕಾಲ. 30 ವರ್ಷ ಆಗೋಷ್ಟರಲ್ಲೇ ಈ ಜೆಸ್ಸಿ ಲಿವರ್ಮೋರ್ ಅವರು ಎಷ್ಟು ಹಣ ಗಳಿಸಿದ್ರು ಗೊತ್ತಾ? ಬರೋಬ್ಬರಿ $100 ಮಿಲಿಯನ್ಗೂ ಹೆಚ್ಚು. ಅಷ್ಟು ಸಂಪತ್ತನ್ನು ಅವರು ಬಹಳ ಕಷ್ಟದಿಂದ ಗಳಿಸ್ತಾರೆ. ದಿನಗಳು ಹೀಗೆ ಸಾಗ್ತಾ ಇತ್ತು. 1929 October 29 ಅಮೆರಿಕದ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಬಹಳ ದೊಡ್ಡ ಪತನ ಆಗುತ್ತೆ. ಷೇರು ಮಾರುಕಟ್ಟೆ ಅನ್ನೋದು ಪಾತಾಳಕ್ಕೆ ಕುಸಿಯುತ್ತೆ. ಈ ಸ್ಟಾಕ್ ಮಾರ್ಕೆಟ್ನ ಕ್ರ್ಯಾಶ್ ಅನ್ನೋದು ಒಂದು ಗ್ರೇಟ್ ಡಿಪ್ರೆಷನ್ನ ಆರಂಭ ಆಗುತ್ತೆ. ಅಂದರೆ ಎಷ್ಟೋ ಜನ ಇನ್ವೆಸ್ಟರ್ಗಳು ಸೂಸೈಡ್ ಮಾಡ್ಕೊಳ್ತಾರೆ. ಲಕ್ಷಾಂತರ ರೂಪಾಯಿ ಹಣವನ್ನು, ಡಾಲರ್ಗಳನ್ನು ಇನ್ವೆಸ್ಟ್ ಮಾಡಿದಂಥವರ ಹಣ ಸೊನ್ನೆ ಆಗುತ್ತೆ, ಶೂನ್ಯವಾಗುತ್ತೆ, 0 ಆಗಿಬಿಡುತ್ತೆ. ರಾತ್ರಿ ಬೆಳಗಾಗೋದ್ರೊಳಗೆ ಶ್ರೀಮಂತ ಎಲ್ಲವನ್ನ ಕಳ್ಕೊಳ್ಳೋವಂಥ ಒಂದು ದೊಡ್ಡ ದುರಂತ ನಡೆಯುತ್ತೆ. 1929 October 29 ಈ ಲಿವರ್ಮೋರ್ ಅವರು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಅವರ ಹೆಂಡತಿ ಡೋರ್ತಿ ಅವ್ರಿಗೆ ಆವತ್ತು ಬಹಳ ದೊಡ್ಡ ಆತಂಕ ಆಗುತ್ತೆ. ನನ್ನ ಗಂಡ ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಇವತ್ತು ಇಷ್ಟು ದೊಡ್ಡ ಪತನ ಆಗಿದೆ, ಸಾಕಷ್ಟು ಜನ ನ್ಯೂಯಾರ್ಕ್ ಸಿಟಿಲಿ ಸೂಸೈಡ್ ಮಾಡ್ಕೊಳ್ತಾ ಇರೋವಂಥ ಸುದ್ದಿಗಳು ಕೇಳಿ ಬರ್ತಾ ಇದೆ, ನನ್ನ ಗಂಡನ ಕತೆ ಏನಾಗಿರಬಹುದು ಅನ್ನೋವಂಥ ಒಂದು ಭಯ ಆತಂಕದಲ್ಲಿರ್ತಾರೆ. ಗಂಡನ ಬಗ್ಗೆ ವಿಪರೀತ ಆತಂಕದಲ್ಲಿದ್ದಂಥ ಲಿವರ್ಮೋರ್ ಅವರ ಹೆಂಡತಿಗೆ ಕೊನೆಗೆ ಅವರ ಫ್ರೆಂಡ್ ಮೂಲಕ ಒಂದು ವಿಷಯ ಗೊತ್ತಾಗುತ್ತೆ. ಏನಂತ ಹೇಳಿದರೆ, ಆಕೆಯ ಗಂಡ ತನ್ನ ಬುದ್ಧಿವಂತಿಕೆಯಿಂದ ಆವತ್ತು ಮಾರ್ಕೆಟಲ್ಲಿ ಯಾವೆಲ್ಲ ಷೇರುಗಳ ಮೌಲ್ಯ ಬೆಲೆ ಬೀಳ್ತಾ ಇತ್ತು, ಕಡಿಮೆ ಆಗ್ತಾ ಇತ್ತು, ನಿರಂತರವಾಗಿ ಬೀಳ್ತಾ ಇದ್ದ ಷೇರುಗಳ ಮೇಲೆ ಇವರ ಗಂಡ ಇನ್ವೆಸ್ಟ್ ಮಾಡ್ತಾ ಇದ್ರು. ಅಂದರೆ ಲಿವರ್ಮೋರ್ ಅವರು ಹಣ ಹಾಕ್ತಿದ್ರು. ಆ ಸಂದರ್ಭದಲ್ಲಿ ಹೆಚ್ಚಿನವರು ಹಣ ಕಳ್ಕೊಳ್ತಾರೆ, ಕೆಲವೇ ಕೆಲವು ಜನ ಒಂದೇ ದಿನದಲ್ಲಿ ಶ್ರೀಮಂತರಾಗಿ ಬಿಡ್ತಾರೆ. ಅವರಲ್ಲಿ ಲಿವರ್ಮೋರ್ ಕೂಡ ಒಬ್ರು. ಆವತ್ತು ಒಂದೇ ದಿನ ಲಿವರ್ಮೋರ್ ಅವರು $3 ಬಿಲಿಯನ್ಗೂ ಹೆಚ್ಚು ಲಾಭವನ್ನು ಗಳಿಸ್ತಾರೆ. ಬಹಳಷ್ಟು ಜನರ ಮನೆಯಲ್ಲಿ ಶೋಕಾಚರಣೆ ನಡೀತಾ ಇದ್ರೆ ಲಿವರ್ಮೋರ್ ಅವರ ಮನೆಯಲ್ಲಿ ಸೆಲೆಬ್ರೇಷನ್ ನಡೀತಾ ಇತ್ತು. ಒಂದು ಕಡೆ ಲಿವರ್ಮೋರ್ ಅವರ ಬದುಕಲ್ಲಿ ಸಂಭ್ರಮಾಚರಣೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಅಮೆರಿಕದ ವಾಲ್ ಸ್ಟ್ರೀಟ್ನ ಗಲ್ಲಿಗಳಲ್ಲಿ ಒಬ್ಬ ತನ್ನ ದುರದೃಷ್ಟವನ್ನು, ತನ್ನ ಬದುಕಿನ ಕಥೆಯನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಬೀದಿಗಳಲ್ಲಿ ಅಲೆದಾಡ್ತಾ ಇದ್ದ. ಅವನು ಅಬ್ರಹಾಮ್ ಜರ್ಮನ್ಸ್ಕಿ, ರಿಯಲ್ ಎಸ್ಟೇಟ್ನ ಕೋಟ್ಯಾಧಿಪತಿ ಉದ್ಯಮಿ. ಸ್ಟಾಕ್ ಮಾರ್ಕೆಟಲ್ಲಿ ಆವತ್ತು ತನ್ನ ಹೆಚ್ಚಿನ ಎಲ್ಲ ಹಣವನ್ನು ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡಿದರು. ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಇವರ ಇನ್ವೆಸ್ಟ್ಮೆಂಟ್ ಎಲ್ಲ ಕಳ್ಕೊಳ್ತಾರೆ, ದಿವಾಳಿ ಆಗ್ತಾರೆ. 28 October ಕೋಟ್ಯಾಧಿಪತಿಯಾಗಿದ್ದ ಅಬ್ರಹಾಮ್ ಜರ್ಮನ್ಸ್ಕಿ ಅವರು ಒಂದೇ ದಿನದಲ್ಲಿ ದಿವಾಳಿಯಾಗಿ ಬಿಡ್ತಾರೆ. ಅದು ಅವರ ಜೀವನದ ಅಂತಿಮ ದಿನವಾಗಿತ್ತು. ಅವರು ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆವತ್ತಿನ ಆ ದಿನ ಅನ್ನೋದು ಲಿವರ್ಮೋರ್ ಅವರನ್ನ ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗೋ ಹಾಗೆ ಮಾಡಿತು. ಅದೇ ದಿನ ಅಬ್ರಹಾಮ್ ಜರ್ಮನ್ಸ್ಕಿ ಅನ್ನುವಂಥ ಕೋಟ್ಯಾಧಿಪತಿ ಉದ್ಯಮಿಯನ್ನ ದಿವಾಳಿ ಮಾಡಿತ್ತು, ಅವನ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿತ್ತು. ಈ ಘಟನೆ ನಡೆದು 4 ವರ್ಷ ಕಳೆದು ಹೋಗುತ್ತೆ. ಅಲ್ಲಿಯವರೆಗೆ ಲಿವರ್ಮೋರ್ ಸಾಕಷ್ಟು ಹಣವನ್ನು ಗಳಿಸಿದ್ರು, ಅದೆಲ್ಲವನ್ನು ಕೂಡ ಬೇರೆ ಬೇರೆ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಬಂದರು. ಈ 4 ವರ್ಷಗಳ ಅವಧಿಯಲ್ಲಿ ಲಿವರ್ಮೋರ್ ಅವರ ಷೇರುಗಳ ಮೌಲ್ಯ ಕುಸಿದು ಹೋಗುತ್ತೆ. ಅದೇ ಸ್ಟಾಕ್ ಮಾರ್ಕೆಟಲ್ಲಿ 4 ವರ್ಷಗಳಲ್ಲಿ ಲಿವರ್ಮೋರ್ ದಿವಾಳಿಯಾಗಿ ಹೋಗ್ತಾರೆ.
ಈ ಘಟನೆಯಿಂದ ಅವಮಾನಿತರಾದ ಲಿವರ್ ಮೋರ್ ಎರಡು ದಿನ ನಿಗೂಢವಾಗಿ ಕಣ್ಮರೆ ಆಗ್ತಾರೆ. ಮತ್ತೆ ಮನೆಗೇನೋ ಬರ್ತಾರೆ, ಆದರೆ ಈ ಅವಮಾನ, ನೋವು, ಆಘಾತವನ್ನು ಸಹಿಸಿಕೊಳ್ಳೋದಕ್ಕಾಗದೆ ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಜರ್ಮನ್ಸ್ಕಿ ಹಾಗೆ ಲಿವರ್ ಮೋರ್ ಇಬ್ಬರಿಗೂ ಒಬ್ಬರ ಪರಿಚಯ ಒಬ್ಬರಿಗಿರಲಿಲ್ಲ. ಸಮಯ ಬೇರೆ ಬೇರೆ ಆಗಿತ್ತು, ಆದರೆ ಕೊನೆಯಲ್ಲಿ ಇಬ್ಬರ ಅಂತ್ಯ ಕೂಡ ಒಂದೇ ರೀತಿಯಲ್ಲಾಗತ್ತೆ. ಇಬ್ಬರು ಬಹಳ ಒಳ್ಳೆ ರೀತಿಯಲ್ಲೇ ಶ್ರೀಮಂತರಾದರು, ಶ್ರೀಮಂತ ಆಗೋದಕ್ಕೆ ಸಾಕಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರು. ಆದರೆ ಅದೇ ಶ್ರೀಮಂತಿಕೆಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ಎಡವ್ತಾರೆ. ಹಣ ಗಳಿಸೋದು ಒಂದು ಮಾತು, ಆದರೆ ಗಳಿಸಿದ್ದನ್ನು ಉಳಿಸ್ಕೊಳ್ಳೋದು ಇನ್ನೊಂದು ರೀತಿಯಾಗಿರುತ್ತೆ. ನೀವು ಮೂರು ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಳಿ. ನಿಮಗೆ ಹೆಚ್ಚಿನ ರಿಟರ್ನ್ಸ್ ಬೇಕು ಅಂತ ಹೇಳಿದರೆ ಅದಕ್ಕಿಂತ ಹೆಚ್ಚು ಆರ್ಥಿಕವಾಗಿ ಸದೃಢರಾಗಿರುವ ಹಾಗೆ ನೋಡಿಕೊಳ್ಬೇಕು. ಮತ್ತು ಇನ್ವೆಸ್ಟ್ಮೆಂಟನ್ನು ದೀರ್ಘಕಾಲದವರೆಗೆ ಮಾಡಿ, ಕಾಂಪೌಂಡಿಂಗ್ ಇಂಟ್ರೆಸ್ಟ್ನ ಲಾಭ ಸಿಗುವ ಹಾಗೆ ನೋಡ್ಕೊಳ್ಬೇಕು. ಎರಡನೇದು, ಯೋಜನೆಯನ್ನು ಮಾಡೋದು ಬಹಳ ಮುಖ್ಯವಾದುದು. ಯೋಜನೆಗಳ ಪ್ರಕಾರನೇ ಇನ್ನಷ್ಟು ಯೋಜನೆಗಳನ್ನು ಮಾಡಬಾರ್ದು. ಕೆಲವೊಮ್ಮೆ ನಾವು ಯೋಜನೆ ಮಾಡ್ತೀವಿ, ಈ ಇನ್ವೆಸ್ಟ್ಮೆಂಟಲ್ಲಿ ಬದಲಾಯಿಸುವ ಸಂದರ್ಭ ಕೂಡ ಬರಬಹುದು. ಎಲ್ಲವೂ ನಮ್ಮ ಕೈನಲ್ಲಿ ಇರೋದಿಲ್ಲ. ಒಂದು ಕಡೆ ಹಾಕಿಬಿಟ್ಟು ನಾನು ಸುಮ್ಮನೆ ಇರ್ತೀನಿ ಅಂತ ಹೇಳಿದರೆ, ಅಂದರೆ ಇನ್ವೆಸ್ಟ್ ಮಾಡಿಬಿಟ್ಟು ಸುಮ್ಮನೆ ಇರ್ತೀನಿ ಅಂತ ಹೇಳಿದ್ರೆ ನಡೆಯಲ್ಲ. ಅದೃಷ್ಟದ ಆಟ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಮೂರನೇದು, ಹುಚ್ಚು ಹುಚ್ಚಾಗಿ ಅನಗತ್ಯವಾಗಿ ಖರ್ಚು ಮಾಡುವಂಥ ಮನಸ್ಥಿತಿ ಇಲ್ಲದೇ ಇರುವ ಹಾಗೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದು. ಒಬ್ಬ ಮನುಷ್ಯ ಯಾವುದೇ ಸಂದರ್ಭದಲ್ಲಿ ಬಹಳ ಆಶಾವಾದಿ ಅಥವಾ ಒಂಥರ ಹುಚ್ಚುತನದ ವ್ಯಕ್ತಿ ಆಗಬಹುದು, ಆದರೆ ಇದರಲ್ಲಿ ಯಾವ ರೀತಿಯ ಮನಸ್ಥಿತಿಯನ್ನು ಇಟ್ಕೊಳ್ಬೇಕು ಅನ್ನೋದು ತುಂಬ ಮುಖ್ಯವಾಗುತ್ತೆ.